ಪಾಲ್ಗೆ ಯಾವತ್ತು ಒಂದು ಕಲ್ಟ್ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಹತ್ರ ಬಂದಾಗ ಇನ್ನೂ ಈ ರೀತಿ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಮಾಡೋಕೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ಸಿನಿಮಾ ನೋಡಿ ಡಿಸ್ಟರ್ಬ್ ಆಗ್ತಾನೆ, ಯಾಕಂದ್ರೆ ಈ ಸಿನಿಮಾನ ಎಷ್ಟು ಕೇರ್ಫುಲ್ ಆಗಿ ನೋಡ್ತಿರೋ ಅಷ್ಟು ಅವ್ರಿಗೆ ಒಳ್ಳೇದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಿಸ್ ಮಾಡಿದ್ರು ಸ್ವಲ್ಪ ಕನ್ಫ್ಯೂಸಿಂಗ್ ಇದ್ದಾರೆ ಹೋಗುತ್ತೆ. ನೋ, ತುಂಬಾ ಕಾನ್ಸಂಟ್ರೇಟ್ ಮಾಡಿ ಡೀಟೇಲಿಂಗ್ ನೋಡಬೇಕು. ಆಮೇಲೆ ಮಾಮೂಲಿಯಾಗಿ ಮಾಡಿಲ್ಲ, ಸ್ಕ್ರೀನ್ ಪ್ಲೇ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಟಗ್ರೂಲ್ ಏನ್ ಸ್ಕ್ರೀನ್ ಪ್ಲೇ ತರ ಇತ್ತು, ಆ ರೀತಿ ಇನ್ನೊಂದು ಫಾರ್ಮ್ ಆಫ್ ಟಗ್ರು ಅಂತ ಹೇಳ್ಬೋದು. ಬರೀ ಲಾಸ್ಟ್ಲೇನೆ ಎಲ್ಲ ಸೀಕ್ರೆಟ್ಸ್ ಬಿಸ್ತಾ ಹೋಗುತ್ತೆ ಸಿನಿಮಾ. ಸೊ ಒಂದು ಪರ್ಪಸ್ ಇದೆ, ವ್ಯಾಲ್ಯೂಸ್ ಇದೆ ಇದರಲ್ಲಿ, ಏನು ಮೆಸೇಜ್ ಇಲ್ಲ ಅಂತಲ್ಲ. ಆಳವಾಗಿ ಯೋಚನೆ ಮಾಡಿದಾಗ ನಾವು ಹೆಂಗಿದೆ ಅಂತ, ಇದು ಎಚ್ಚರಿಕೆ ಎಲ್ಲರಿಗೂ ಆಗುತ್ತೆ, ಸಿಸ್ಟಮ್ಗೂ ಆಗುತ್ತೆ, ಎವ್ರಿಬಡಿ. ನಾವು ಎಷ್ಟು ಕೇರ್ಫುಲ್ ಆಗಿದ್ರೆ ಒಳ್ಳೇದು ಅನ್ನೋದು, ಐ ಥಿಂಕ್ ಇಟ್ ಈಸ್ ಅಮೇಝಿಂಗ್ ಒಂದು ಎಕ್ಸ್ಪೀರಿಯನ್ಸ್. ಜೈಲಲ್ಲಿ ಮಾಡಿರೋದು ಒಂದು ಒಳಗಡೆ ಆ ಫೀಲೇ ಬೇರೆ ಇತ್ತು. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ದ ಹೋಲ್ ಟೀಮ್ ಆಫ್ ಗೋಸ್ಟ್. ಆಮೇಲೆ ಎಲ್ಲ ಅಭಿಮಾನಿ ಇದ್ದವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಕರ್ನಾಟಕ ಅಲ್ಲದೆ ಚೆನ್ನೈಲಿ ಇರ್ಬೋದು, ಇಲ್ಲಾಂದರೆ ಹೈದರಾಬಾದಲ್ಲಿರ್ಬೋದು, ಬಾಂಬೆಲಿರ್ಬೋದು, ಆ್ಯಂಡ್ ಕೇರಳ ಇರ್ಬೋದು, ಎಲ್ಲ ಜನತೆಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಪ್ರೀತಿ ತೋರಿಸಿ ಇಷ್ಟೊಂದು ಆಧಾರ ಗೋಸ್ಟ್ ಪಿಕ್ಚರ್ಗೆ ಅಷ್ಟು ಆಧಾರ ಕೊಟ್ಟಿದ್ದು ತುಂಬಾ ನಮಗೆ ಖುಷಿ ಇದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.